ನಾವೆಲ್ಲರೂ ಕೂಡ ಕಲೆಯ ಆರಾಧಕರು, ಕಲೆಯನ್ನು ಪ್ರೀತಿಸ್ತೀವಿ, ಕಲೆಯನ್ನು ಗೌರವಿಸ್ತೀವಿ, ಹಾಗೆ ಕಲೆಗೆ ನಾವು ಸಾಕಷ್ಟು ಮಹತ್ವವನ್ನು ಕೂಡ ನಮ್ಮ ಜೀವನದಲ್ಲಿ ಕೊಡ್ತೀವಿ. ಆರ್ಟ್ ಈಸ್ ಆನ್ ಎಕ್ಸಲೆಂಟ್ ಫಾರ್ಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಹೇಳ್ತಾರೆ. ಈ ಕಲೆಯ ಹಲವಾರು ಸ್ವರೂಪಗಳಲ್ಲಿ ಒಂದಾದಂತಹ ಶಿಲ್ಪಕಲೆಯು ಕೂಡ ಒಂದು ಅದ್ಭುತವಾದಂತಹ ಕಲೆ. ಈ ಒಂದು ಉತ್ಸವ ರಾಕ್ ಗಾರ್ಡನ್ನಲ್ಲಿ ಶಿಲ್ಪಿಗಳ ಒಂದು ಕೈಚಳಕ ನಿಮಗೆ ಕಾಣುತ್ತೆ. ಈ ಒಂದು ರಾಕ್ ಗಾರ್ಡನ್ನಲ್ಲಿ ಹಳ್ಳಿಯ ಜೀವನ ಶೈಲಿ ಯಾವ ರೀತಿಯಾಗಿರುತ್ತೆ, ಅಲ್ಲಿನ ಸಂಸ್ಕೃತಿ ಏನು, ಅಲ್ಲಿನ ಆಚಾರ ಮತ್ತು ವಿಚಾರಗಳು ಏನು, ಅಲ್ಲಿನ ಪದ್ಧತಿಗಳು ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನು ಈ ಶಿಲ್ಪಕಲೆಯ ಮುಖಾಂತರ ಈ ಒಂದು ರಾಕ್ ಗಾರ್ಡನ್ನಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಹುಬ್ಬಳ್ಳಿಯಿಂದ ಶಿಗ್ಗಾಂಗ್ ಬನ್ನಿ, ಶಿಗ್ಗಾಂವಿಂದ ಈ ರಾಕ್ ಗಾರ್ಡನ್ಗೆ ಬರ್ಬೋದು. ಉತ್ಸವ ರಾಕ್ ಗಾರ್ಡನ್ನ ಎಂಟ್ರೆನ್ಸ್ ಫೀಸು ಒಬ್ಬರಿಗೆ 200 ರೂಪಾಯಿ, ಮಕ್ಕಳಿಗೆ 100 ರೂಪಾಯಿ. ಸೊ ಇಲ್ಲಿ ಟಿಕೆಟನ್ನು ತೊಗೊಂಡು ನೀವು ಒಳಗಡೆ ಆರಾಮಾಗಿ ಈ ಒಂದು ಗಾರ್ಡನನ್ನು ಸುತ್ತಾಡ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರುವಂತಹ ಹಲವಾರು ಸಿನಿಮಾಗಳ ಪಾತ್ರಗಳ ಒಂದು ಮೂರ್ತಿಗಳನ್ನು ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ವಿವಿಧ ಯೋಗಾಸನದ ಭಂಗಿಗಳನ್ನು ಇಲ್ಲಿ ಶಿಲ್ಪಗಳ ಮುಖಾಂತರ ಅದ್ಭುತವಾಗಿ ಅವುಗಳನ್ನು ತೋರಿಸಿದ್ದಾರೆ. ಕೆಲವರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅದು ಅವರಲ್ಲಿ ಇರುವಂತಹ ಕಲೆ. ಕೆಲವರು ತುಂಬ ಚೆನ್ನಾಗಿ ಕವನಗಳನ್ನು ಬರೀತಾರೆ, ಪ್ರಬಂಧಗಳನ್ನು ಬರೀತಾರೆ, ಲೇಖನಗಳನ್ನು ಬರೀತಾರೆ, ಅದು ಅವರಲ್ಲಿರುವಂತಹ ಒಂದು ಕಲೆ. ಕೆಲವರು ತುಂಬ ಚೆನ್ನಾಗಿ ಚಿತ್ರವನ್ನು ಬಿಡಿಸ್ತಾರೆ, ಅದು ಅವರಲ್ಲಿ ಇರುವಂತಹ ಒಂದು ಕಲೆ. ಸುಂದರವಾಗಿರುವಂತಹ ವಸ್ತುವನ್ನು ನೋಡಿದಾಗ, ಒಂದು ಚಿತ್ರವನ್ನು ನೋಡಿದಾಗ, ಒಂದು ಶಿಲ್ಪವನ್ನು ನೋಡಿದಾಗ, ಅಥವಾ ಒಂದು ಗುಲಾಬಿಯನ್ನು ನೋಡಿದಾಗ, ಒಂದು ಸಂಗೀತವನ್ನು ಕೇಳಿದಾಗ ನಮಗೆ ನಮ್ಮ ಮನಸ್ಸಿಗೆ ಸಾಕಷ್ಟು ಆನಂದ ಉಂಟಾಗುತ್ತೆ. ಸೊ ಅದೆಲ್ಲವೂ ಕೂಡ ಏನಂತ ಅಂದರೆ ಒಂದು ಕಲೆಯ ಸ್ವರೂಪ. ನಾವೆಲ್ಲರೂ ಕೂಡ ಕಲೆಯ ಆರಾಧಕರು, ಕಲೆಯನ್ನು ಪ್ರೀತಿಸ್ತೀವಿ, ಕಲೆಯನ್ನು ಗೌರವಿಸ್ತೀವಿ, ಹಾಗೆ ಕಲೆಗೆ ನಾವು ಸಾಕಷ್ಟು ಮಹತ್ವವನ್ನು ಕೂಡ ನಮ್ಮ ಜೀವನದಲ್ಲಿ ಕೊಡ್ತೀವಿ.
ಈ ಒಂದು ಮನೆಯಲ್ಲಿ ಬಂದಾಗ ಆ ಹಳ್ಳಿಯ ಒಂದು ವಾತಾವರಣ ಯಾವ ರೀತಿಯಾಗಿರುತ್ತೆ, ಹಳ್ಳಿಯ ಮನೆ ಹೇಗಿರುತ್ತೆ, ಅಲ್ಲಿ ಯಾವ್ಯಾವ ರೀತಿಯಾದಂತಹ ಒಂದು ಚಟುವಟಿಕೆಗಳು ನಡೀತಾ ಇರುತ್ತೆ ಅನ್ನೋದನ್ನು ಈ ಒಂದು ಮನೆಯಲ್ಲಿ ತೋರಿಸಿದ್ದಾರೆ. ಇಲ್ಲಿ ಎತ್ತುಗಳಿಗೆ ಮೇವನ್ನು ಹಾಕ್ತಾ ಇರುವಂಥ ಒಂದು ದೃಶ್ಯವನ್ನು ನೋಡ್ತಾ ಇದ್ದಾರೆ. ಸೊ ಈ ಒಂದು ದೃಶ್ಯದಲ್ಲಿ ನೀವು ಅಜ್ಜಿ ಆ ಮಗುವಿಗೆ ಊಟವನ್ನು ಮಾಡಿಸ್ತಾ ಇರುವಂತಹ ಒಂದು ದೃಶ್ಯ, ಅಲ್ಲಿ ಅಡುಗೆ ಮನೆಯಲ್ಲಿ ರೊಟ್ಟಿಯನ್ನು ಮಾಡ್ತಾ ಇರುವಂಥ ಒಬ್ಬ ಮಹಿಳೆಯ ಒಂದು ದೃಶ್ಯ ಕಾಣುತ್ತೆ. ಹಾಗೆ ನೋಡಿ ಮನೆ ಹೇಗಿದೆ ಅಂತ. ಸೊ ಇಲ್ಲಿ ನೋಡಿ ಒಬ್ಬ ತಾಯಿ ಆ ಮಗುವನ್ನು ತೊಟ್ಟಿಲಿಗೆ ಹಾಕ್ತಾ ಇದ್ದಾಳೆ. ಹಾಗೆ ಸ್ವಲ್ಪ ಮುಂದಗಡೆ ಬಂದಾಗ ನಿಮಗೆ ಇಲ್ಲಿ ದನದ ಮನೆ ಕಾಣುತ್ತೆ. ಈ ದನದ ಮನೆಯಲ್ಲಿ ಆಕಳು ಮತ್ತು ಎಮ್ಮೆಗಳಿದ್ದಾವೆ. ನೋಡಲಿಕ್ಕೆ ಎಷ್ಟು ರಿಯಲಿಸ್ಟಿಕ್ ಆಗಿ ನಿಮಗೆ ಅವುಗಳನ್ನು ನಿಜವಾಗ್ಲೂ ನೀವು ನೋಡ್ತಾ ಇದ್ರಿ ಅನ್ನೋ ಒಂದು ಫೀಲ್ ಬರುತ್ತೆ.
ಹ್ಞೂ.